ಪಕ್ಷದ ಅಧ್ಯಕ್ಷರು ಈ ಆದೇಶ ಕೊಟ್ರೆ ಇದನ್ನ ಕೇಳ್ಕೊಂಡಿರಲ್ಲ ನಾನು. ಅಲ್ಪಸಂಖ್ಯಾತರು ಒಟ್ಟಲ್ಲಿ ಎಲ್ರು ಯಾವ ಸಮುದಾಯ ನೀವು ಕೊಟ್ಟಿದ್ರು ಲೇಡ್ರಲ್ಲಿ ಇಂಥದ್ ಕಡೆ ಆಗಿದೆ. ಲಮಾಣೆ ಸಮಾಜ ನಿಮ್ ಜೊತೆಲಿ ಇದೆಯಾ? ಲೆಫ್ಟ್ ನಿಮ್ ಜೊತೆಲಿ ಇದಾರಾ? ಬ್ರಾಹ್ಮಣರು ನಿಮ್ ಜೊತೆಲಿ ಇದಾರಾ? ಲಿಂಗಾಯತರು ನಿಮ್ ಜೊತೆಲಿ ಇದಾರಾ? ಲಿಂಗಾಯತರು ಏನಾದರೂ ಬಿ ಜೆ ಪಿದಾಗಿದ್ರೆ ಸಾಬರು ಬಿ ಜೆ ಪಿಲಿ ಇದ್ದಂಗೆ ಆಕತ್ತೆ. ಇಲ್ಲಿ ಏನಾಗಿದೆ, ಇವ್ರು ಯಾರೂ ಇಲ್ಲ. ನಮ್ಮದು 90% ನೀವು ಓಟ್ ತಗೊಂಡು ನಮಗೆ ಗೌರವ ಸ್ಥಾನ ಕೊಡ್ತಿದ್ರೆ ಚಿಂತೆ ಇಲ್ಲ, ಗೌರವತ್ವವಾಗಿ ಮಾತಾಡೋದಾದ್ರೂ ಬೇಡವಾ? ಚಡ್ಡಿ ಫುಲ್ ಫುಲ್ ಕೊಡು ಚಡ್ಡಿ ತಗೊಂಡು ಏನು ಮಾಡ್ತಾರೆ ತಗೊಂಡು ಅದನ್ನು ಅವ್ರು ಏನು ಮಾಡಬೇಕಾಯಿತು? ಶಿವಕುಮಾರ್ ಅವ್ರು ಬಂದ ತಕ್ಷಣ ಎಸ್ ನನಗೆ ಅಧ್ಯಕ್ಷ ಸ್ಥಾನ ಬೇಡ, ನೋಡಿರಿ ಯುಟಿ ಕಾದರಿಗೆ ಕೊಡ್ರಿ. ಇಲ್ಲ ಇಬ್ರಾಹಿಂ ಸಾಹೇಬ್ರೆ ಏನು ಮಾಡ್ಬೇಕು ನಾವು ಚುನಾವಣೆಗೆ ಪ್ರಚಾರಕ್ಕೆ ನಾವು ಬೈ ಎಲೆಕ್ಷನಿಗೆ ಬರಲಿಲ್ಲ. ಬೈ ಎಲೆಕ್ಷನ್ ಹೆರಿಗೆ ಬಸರಿ ಮಾಡ್ಸಕ್ಕೆ ನಾವು ಬೇಕು, ಹೆರಿಗೆ ಮಾಡ್ಸಕ್ಕೆ ನಾವು ಬೇಕು, ಹೆಸರು ಬೇರೆಯವ್ರದ್ದು ಇಡ್ಬೇಕಾ? ಯಾವ ನ್ಯಾಯ ಇದು? ಇದನ್ನು ನಿಮ್ಗೆ ಹೇಳಕ್ಕೆ ಹೋದ್ರೆ ನಿಮಗೆ ಸಿಟ್ಟು ಬರುತ್ತೆ. ಯಾರೂ ಮಾತಾಡೋಂಗಿಲ್ಲ ಸಾಬ್ರು, ಹೋ ಅಂತ ಯಾರು ಮಾತಾಡೋಂಗಿಲ್ಲ. ಯಾಕೆ ನಾವೇ ಅದಕ್ಕೆ ನಾನು ಹೇಳ್ದು MLC ಮಾಡಿದ್ವಿ ತಗೊಳ್ಳಿ, ಇವತ್ತು ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ. ಈಗ ನಾನು ಇಷ್ಟು ಜನಕ್ಕೆ MLA ಮಾಡಿದ್ದೀನಿ, ಯಾರಾದರೂ ಒಬ್ಬರು ರಾಜೀನಾಮೆ ಕೊಡ್ತಾರಾ? ನಂದು ಪಾಲಿದೆಯಲ್ಲ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ, ನೀವು MLS ಇದ್ದಾರಲ್ಲ, ನೀವು ಯಾರಾದರೂ ಕೊಡ್ತೀರ ರಾಜೀನಾಮೆನ? ನಮಗೇನೋ ಕೇಳ್ಬಿಟ್ರಿ ನೀವು ಸಿಕ್ಕ ಸಾಬ್ರನ್ನ ಒಬ್ಬಟ್ಟಿಗೆ ಅಂತೇಳಿ ನೀವು ಕೊಡ್ತೀರೋ? ನಡೀರಿ ಡಿಸಾಲ್ವ್ ಮಾಡಿ ಅಸೆಂಬ್ಲಿ ಎಲೆಕ್ಷನ್ ಹೋಗೋಣ ಜೊತೆಯಲ್ಲೇ. ನಾನು ಅದನ್ನು ಅವ್ರಿಗೆ ಯಾವುದು ಕೇಳೋಕೆ ಹೋಗಲ್ಲ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅನ್ಯರ ಡೊಂಕನ್ನು ನೀವೇ ಕಿತ್ತಿದ್ದೀವಿ ರೀ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಬಸವಾದಿ ಶರಣರ ಸಂಘದಲ್ಲಿ ಬೆಳೆದಿರೋ ನಾನು ನನ್ನ ನಿರ್ಧಾರವನ್ನು ಇವತ್ತು ರಾಜ್ಯದ ಜನರ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ. ನಾನು ಹೋದಾಗ ಇಷ್ಟು ಹೇಳೋದು, ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಸರ್ವಸ್ವ ಜನರ ಪಾಲಿಗೆ ಬಿಡ್ತೀನಿ. ಎತ್ಕೊಳ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ, ಒಗಿತಕ್ಕಂಥದ್ದು ಅವ್ರ ಕೈಯಲ್ಲಿದೆ. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಬೇಡ ಜಂಗಮರಿದ್ದಂಗೆ ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ಜೋಳಿಗೆಯಲ್ಲಿ ಸಿಕ್ಕಿದ್ದಂತ ತಾವಂದು ಯಾವ ಪಾರ್ಟಿಯಲ್ಲಿ ಇರ್ತಾನೋ ಆ ಪಾರ್ಟಿ ಕೊಡ್ತೇನೆ. ನೋಡಪ್ಪ ನಾವು ಬೇಡಿರೋ ಭಿಕ್ಷೆ ಇಷ್ಟು ತಗೊಳ್ರಿ, ಇದರಿಂದ ಏನಾದರೂ ಉಪಕಾರ ಆದರೆ ಉಪಕಾರ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಇಷ್ಟೇ ನಮ್ಗೆ ಇರ್ತಕ್ಕಂಥದ್ದು. ಇನ್ನು ದುಡ್ಡು ಖರ್ಚು ಮಾಡ್ತೀವಿ, ಅದು ನಮ್ಮ ಹತ್ರಕ್ಕೆ ಅದೂ ಇಲ್ಲ.